ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಸ್ವಯಂ ಅಡುಗೆ. ಇವತ್ತಿನ ದಿನ ನೋಡ್ತಿದ್ರೇ ಬಾಯಲ್ಲಿ ನೀರು ಬರುವಂಥ ಒಂದು ಪರ್ಫೆಕ್ಟ್ ಮೆಥಡ್ನಲ್ಲಿ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಫೇಮಸ್ ಬಿರಿಯಾನಿ, ಖಂಡಿತ ವೀಡಿಯೋ ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸ್ವಲ್ಪ ವೀಡಿಯೋ ಲೆಂತಿಯಾಗಿದೆ ಇವತ್ತಿನ ವೀಡಿಯೋ, ಆದರೂ ಕೂಡ ನಿಮಗೆ ಪರ್ಫೆಕ್ಟಾಗಿರುವಂಥ ರೆಸಿಪಿನ ನಾನು ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಹಾಗಾಗಿ ನೋಡಿ, ಒಂದು ಕಟ್ಟಷ್ಟು ಪುದೀನ, ಒಂದು ಕಟ್ಟಷ್ಟು ಕೊತ್ತಂಬರಿ, ಒಂದು 10 to 12 ಹಸಿಮೆಣಸಿನಕಾಯಿನ ನಾನಿಲ್ಲಿ ಮಿಕ್ಸರ್ ಜಾರ್ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೋಬೋದು. ನಾನು ನೀರನ್ನು ಸೇರಿಸ್ತಾ ಇಲ್ಲ, ಗಟ್ಟಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ಳೋಣ. ಇವಾಗ ಒಣ ಮಸಾಲೆಗಳನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, 1 teaspoon ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ, 1/2 teaspoon ಆಗುವಷ್ಟು ಸೋಂಪು, 1/2 teaspoon ಆಗುವಷ್ಟು ಶಾಹಿ ಜೀರಾ ತೊಗೊಂಡಿದ್ದೀನಿ, ಜೊತೆಗೆ 1/2 teaspoon ಆಗುವಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ, 1 inch ಚಕ್ಕೆ, 1-4 to 5 ಲವಂಗ ತೊಗೊಂಡಿದ್ದೀನಿ, 1 teaspoon ಆಗುವಷ್ಟು ಧನಿಯಾ ಕಾಳನ್ನು ಕೂಡ ತೊಗೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು. ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೊಂಡು ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಬಿರಿಯಾನಿ ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ನೀವು ಬಿರಿಯಾನಿ ಮಾಡಲಿಕ್ಕೆ ದಪ್ಪ ತಳ ಇರುವಂಥ ಪಾತ್ರೆನ ಬಳಸಿ, ಯಾವುದೇ ಪಾತ್ರೆ ಬಳಸಿ ದಪ್ಪ ತಳ ಇರುವಂಥದ್ದು ಬಳಸಿ. 4 to 8 tablespoon ಅಷ್ಟು ಎಣ್ಣೆ ಹಾಕ್ಕೊಂಡು ಒಣ ಮಸಾಲೆಗಳನ್ನ ಹಾಕ್ಕೊಳ್ತಿದ್ದೀನಿ. 4 to 5 ಏಲಕ್ಕಿ, 1/10 to 12 ಲವಂಗ, 1 teaspoon ಅಷ್ಟು ಇದು ಪೆಪ್ಪರ್ ಕಾಳನ್ನು ತೊಗೊಂಡಿದ್ದೀನಿ, 1/2 inch ಚಕ್ಕೆ, 1 star, 1-2 ಪಲಾವೆಲ್ಲ ಈ ಥರ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದೆಲ್ಲದನ್ನು ಎಣ್ಣೆನಲ್ಲಿ ಹಾಕಬೇಕು, ಎಣ್ಣೆ ಕಾಯ್ತಿದ್ದಂಗೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡೋ ಹಾಗಿಲ್ಲ, ಸಿಡಿಬಾರ್ದು, ಜಸ್ಟ್ ಫ್ರೈ ಆದರೆ ಸಾಕು. ಇವಾಗ ಇದಕ್ಕೇ 1/2 teaspoon ಅಷ್ಟು ಸೋಂಪು, 1/2 teaspoon ಅಷ್ಟು ಶಾಹಿ ಜೀರಾನ ಹಾಕ್ಕೊಳ್ತಾ ಇದ್ದೀನಿ. ಸೋಂಪನ್ನ ಯಾವುದೇ ರೀತಿ ಪೂರ್ತಿ ಕಪ್ಪಾಗೋವರೆಗೂ ಫ್ರೈ ಮಾಡಬೇಡಿ, ಅದರ ಟೇಸ್ಟೇ ಹಾಳಾಗುತ್ತೆ. ಜಸ್ಟ್ ಹಾಕ್ತಿದ್ದಂಗೆ ಈರುಳ್ಳಿ, 1-2 ದೊಡ್ಡ ಗಾತ್ರದ ಈರುಳ್ಳಿನ ಉದ್ದುದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಯಾವ ರೀತಿ ಫ್ರೈ ಆಗಬೇಕಂದ್ರೆ ಪೂರ್ತಿ ಗೋಲ್ಡನ್ ಬ್ರೌನ್ ಆಗಬೇಕು, ಅಷ್ಟು ನೀವು ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗನೆ ಫ್ರೈ ಆಗುತ್ತೆ. ಇವಾಗ ನೋಡಿ ಯಾವ ರೀತಿ ಫ್ರೈ ಆಗಿದೆ. ಈ ಥರ ಫ್ರೈ ಆದರೆ ಮಾತ್ರ ನಿಮಗೆ ಆ ಟೇಸ್ಟ್ ಬರುತ್ತೆ. ಇವಾಗ ಈರುಳ್ಳಿ ಫ್ರೈ ಆದ ತಕ್ಷಣ ನಾನು ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಹಸಿ ಪೇಸ್ಟ್ ಏನಿದೆ ನೋಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನಕಾಯಿದು, ಅದನ್ನು 2-3 tablespoon ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1/2 kg ಚಿಕನ್, 1/2 kg ಅಕ್ಕಿಯಿಂದ ಮಾಡ್ತಿರುವಂಥ ಪಲಾವ್ ಇದು. ಈ ಪಲಾವ್ಗೆ ಅಳತೆಗೆ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 1 tablespoon ಅಷ್ಟು ಹಾಕ್ಕೊಂಡಿದ್ದೀನಿ. ಫ್ರೆಶ್ ಆಗಿರೋಂಥ ಮೆಂತ್ಯ ಸೊಪ್ಪಿದ್ರೆ ಫ್ರೆಶ್ ಆಗಿರುವಂಥ ಮೆಂತ್ಯ ಸೊಪ್ಪನ್ನೇ ಬಳಸಿ 1 ಚಿಕ್ಕ ಕಪ್ಪಿನ 1 cup ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ನಾನಿಲ್ಲಿ ಫ್ರೆಶ್ ಆಗಿರುವಂಥ ಸಿಕ್ಕಿದೆ, ಅದಕ್ಕಾಗಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಮೆಂತ್ಯ ಸೊಪ್ಪು ಇಲ್ಲ, ಅವೈಲೇಬಲ್ ಇಲ್ಲ ಅಂದರೆ ಕಸೂರಿ ಮೆಂತಿ ಕೂಡ ನೀವು 1-2 tablespoon ಆಗೋಷ್ಟು ಹಾಕೋಬೋದು. ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ಮಸಾಲೆ ಅಲ್ವಾ ನಾವು ಹಾಕಿರೋದು, ಹಾಗಾಗಿ ಸ್ವಲ್ಪ ಇದಕ್ಕೆ ಟೈಮ್ ಕೊಡಬೇಕಾಗತ್ತೆ. ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಫ್ರೈ ಆದಿಗೆ ಮೇಲ್ಗಡೆ ಎಣ್ಣೆ ಬಿಟ್ಕೊಳ್ಳುತ್ತೆ. ನೋಡಿ ಯಾವ ರೀತಿ ಚೆನ್ನಾಗಿ ಕುದೀತಾ ಇದೆ ಅಂತ. ಇವಾಗ ಆವಾಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಒಣ ಮಸಾಲೆ ಪೌಡ್ರ್ ಏನಿದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಬದಲಾಗಿ ನೀವು ಬಿರಿಯಾನಿ ಮಸಾಲ ಸಿಗುತ್ತಲ್ಲ ಅದನ್ನು ಕೂಡ 1 teaspoon ಅಷ್ಟು ಬಳಸ್ಬೋದು. ಇವಾಗ ನೋಡಿ, 1-2 ಹಣ್ಣಾಗಿರುವಂಥ ಟೊಮೆಟೊ, ಪೂರ್ತಿ ಸಾಫ್ಟಾಗಿ ಹಣ್ಣಾಗಿರುವಂಥ ಟೊಮೆಟೊವನ್ನು ಹಾಕ್ಕೊಂಡಿದ್ದೀನಿ. ಈ ಟೊಮೆಟೊ ಕೂಡ ಅಷ್ಟೇ, ಪೂರ್ತಿ ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಫ್ರೈ ಮಾಡಿದ್ರೆ ಬೇಗನೆ ಫ್ರೈ ಆಗುತ್ತೆ. ಈ ಟೊಮೆಟೊ ಆಗಲಿ, ಎಲ್ಲ ಮಸಾಲೆ ಆಗಲಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ 1-2 ನಿಮಿಷ ತೊಗೊಳುತ್ತೆ. ಈ ಸ್ವಲ್ಪ ಟೈಮ್ ಕೊಟ್ಟರೆ ನಿಮಗೆ ಆ ರುಚಿ, ಆ ಟೇಸ್ಟ್ ಹೋಟೆಲಲ್ಲಿ ತಿಂತೀರಲ್ಲ ಆ ಟೇಸ್ಟ್ ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ಇವಾಗ ನೋಡಿ ಟೊಮೆಟೊ ಯಾವ ರೀತಿ ಮ್ಯಾಶ್ ಆಗಿದೆ ಅಂತ. ಈ ಥರ ಆದಮೇಲೆ ಇದು ಪರ್ಫೆಕ್ಟಾಗಿ ಎಣ್ಣೆ ಕೂಡ ತೇಲಿ ಬಂದಿದೆ. ಇವಾಗ ನಾನಿಲ್ಲಿ ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1/2 kg ಚಿಕನ್ ಇದೆ ಇದು, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಚಿಕನ್ ಫ್ರೈ ಆಗೋಕ್ಕೆ. 70-80% ಅಷ್ಟು ನೀವು ಚಿಕನನ್ನು ಇಲ್ಲಿ ಬೇಯಿಸಬೇಕಾಗತ್ತೆ. ಚೆನ್ನಾಗಿ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಉಪ್ಪಿನ ಜೊತೆಗೆ ಚಿಕನ್ ಬೆಂದರೆ ಚೆನ್ನಾಗಿ ಚಿಕನ್ ಪೀಸ್ಗಳೇನಿದೆ ಒಂದೊಂದು ಅದು ಉಪ್ಪನ್ನು ಹೀರ್ಕೊಂಡು ಸ್ವಲ್ಪ ಟೇಸ್ಟ್ ಎಕ್ಸ್ಟ್ರಾ ಬರುತ್ತೆ. ಹಾಗಾಗಿ ನಿಮಗೆ ಯೂಶ್ವಲ್ಲಾಗಿ ಬಿರಿಯಾನಿ ಮಾಡಿದಾಗ ಪೀಸ್ಗಳನ್ನ ತಿಂತಾರೆ ಸಪ್ಪೆ ಸಪ್ಪೆ ಅನಿಸುತ್ತಲ್ಲ, ಈ ಸ್ಟೆಪ್ಪನ್ನು ಫಾಲೋ ಮಾಡಿ. ಈ ಥರ ಬೇಯಿಸ್ತಿರ್ಬೇಕಾದ್ರೆ ಉಪ್ಪನ್ನು ಹಾಕಿ ಬೇಯಕ್ಕೆ ಬಿಡಿ, ಆವಾಗ ಚೆನ್ನಾಗಿ ಹೀರ್ಕೊಳ್ತೆ ಉಪ್ಪು, ತಿನ್ನೋವಾಗ ಸಪ್ಪೆ ಅಂತ ಅನಿಸಲ್ಲ. ಇವಾಗ ಅರಿಶಿನ ಪುಡಿ ಕೂಡ ನಾನು ಹಾಕ್ಕೊಂಡಿದ್ದೀನಿ, 1 teaspoon ಆಗೋಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಟೈಮ್ ಬೇಕು ಚಿಕನ್ ಫ್ರೈ ಆಗಲಿಕ್ಕೆ. 1-10 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ನಾನು ಇಲ್ಲಿ ಬಿಡ್ತೀನಿ. ನೋಡ್ತಿರ್ಬೋದು 1-10 ನಿಮಿಷದ ಚೆನ್ನಾಗಿ ಕುದೀತಾ ಇದೆ, 1/2 ಬೆಂದಿದೆ ಚಿಕನ್. ಇವಾಗ ಇಷ್ಟು ಬೆಂದರೆ ಸಾಕು, ಒಂದು ಸರಿ ನೀವು ಚೆಕ್ ಮಾಡ್ಕೋಬೇಕು.
ಬೆಂದಿದೆಯೋ ಇಲ್ವೋ ಅಂತ, ಯಾವ ಥರ ಚಿಕನ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇದರಿಂದ ನಾನು 2 ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಇದರಿಂದ ಕರೆಕ್ಟಾಗಿ 5 ಗ್ಲಾಸ್ ನೀರನ್ನು ನಾನಿಲ್ಲಿ ಬಳಸಬೇಕಾಗತ್ತೆ. ಯಾಕಂದರೆ ನಾನಿಲ್ಲಿ ಬಳಸ್ತಾ ಇರುವಂಥ ಅಕ್ಕಿ ಹಿಂದೆ ಸೋನಾ ಮಸೂರಿ ಅಕ್ಕಿ ಸ್ವಲ್ಪ ಅದು ಸಾಫ್ಟಾಗಿ ಬೇಯಬೇಕು. ಅಂದರೆ ಪೂರ್ತಿ ಸಾಫ್ಟ್ ಆಗಲ್ಲ, ತಿನ್ನಕ್ಕೆ ಚೆನ್ನಾಗಿ ಹದವಾಗಿರಬೇಕು ಬಾಯಲ್ಲಿ. ಪೂರ್ತಿ ರೈಸ್ ಉದುರುದ್ರಾಗಿ ಇದ್ದರೆ ಅಷ್ಟು ಟೇಸ್ಟು ಚೆನ್ನಾಗಿ ಬರಲ್ಲ ಈ ಬಿರಿಯಾನಿದು. ಹಾಗಾಗಿ 5 ಗ್ಲಾಸ್ ನೀರನ್ನು ಬಳಸ್ತಾ ಇದ್ದೀನಿ. ಇನ್ನು ನೋಡ್ತಿರ್ಬೋದು, ನೀರನ್ನು ಹಾಕಿ ಇದನ್ನು ನೋಡಿ ಚೆನ್ನಾಗಿ ಕುದಿಬೇಕು. ಒಂದು 2-3 ಕುದಿ ಕುದಿಬೇಕಿದು. ಅಲ್ಲಿವರೆಗೂ ಬಿಟ್ಬಿಡಿ. ಉಪ್ಪು ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ಈ ಟೈಮ್ನಲ್ಲಿ ನೀವು ಉಪ್ಪನ್ನು ಸೇರಿಸ್ಕೋಬೋದು. ನಾನಿಲ್ಲಿ 1-2 ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ರೀತಿ ಕುದಿತಾ ಇದೆ ಅಂತ. ಚಿಕನ್ ಪೀಸ್ಗಳು ಕೂಡ ಒಂದು 70-80% ಬೆಂದಿದೆ. ಈಗ ಕುದಿತಾ ಇರೋ ಟೈಮ್ನಲ್ಲಿ ಅಕ್ಕಿನ ತೊಳೆದು ನಾನು ತಕ್ಷಣವೇ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ನೆನೆಸಿ ಕೂಡ ಇಡ್ಬೋದು, ಒಂದು 2 ನಿಮಿಷ ನೆನೆಸಿಟ್ರು ಸಾಕು. ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ತೋರಿಸಿದಂಥ ಗ್ಲಾಸಿಂದ 2 ಗ್ಲಾಸಷ್ಟು ಅಕ್ಕಿನ ನಾನು ನೆನೆಸ್ಕೊಂಡು ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1/2 ಕೆಜಿ ಅಕ್ಕಿ, 1/2 ಕೆಜಿ ಚಿಕನ್ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು ಯಾವಾಗಲೂ, ಯಾಕಂದರೆ ಅಕ್ಕಿ ಬೆಂದು ಅನ್ನವಾಗುತ್ತೆ, ಡಬಲ್ ಆಗುತ್ತೆ. ಇವಾಗ ಒಂದು ದಪ್ಪದಾಗಿರುವಂಥ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. ಒಂದು 2 ನಿಮಿಷ ಬಿಟ್ಟಾದಮೇಲೆ ಈ ಥರ ತೆಗೆದುಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಸಾಲೆ ಒಂದು ಕಡೆ, ಅಕ್ಕಿ ಒಂದು ಕಡೆ ಇರುತ್ತಲ್ಲ, ಆವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಹೊಂದೋವರೆಗೂ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಎರಡು ಕೂಡ ಈವನ್ ಆಗಿ ಮಿಕ್ಸ್ ಆದಮೇಲೆ ಈ ಥರ ಮಾಡಿಕೊಂಡು ನೀವು ಮತ್ತೆ ಅದೇ ಲಿಡ್ಡನ್ನು ಕ್ಲೋಸ್ ಮಾಡಿ, ಟೈಟಾಗಿ ಕ್ಲೋಸ್ ಮಾಡಿ ಲಿಡ್ಡನ್ನು. ನಾನಿಲ್ಲಿ ದಮ್ಗೆ ಇಡ್ತಾ ಇದ್ದೀನಿ. ಪಾತ್ರೆನ ಎತ್ತಿ ಕೆಳಗಡೆ ಒಂದು ತವೆ ಇಟ್ತಿದ್ದೀನಿ, ಮೀಡಿಯಂ ಉರಿನ ಇಟ್ಕೊಂಡು ಇದನ್ನು ಟೈಟಾಗಿ ಮುಚ್ಚಿ ಹಂಚಿ. ಇದ್ರ ಮೇಲುಗಡೆ ಬೇಕಿದ್ರೆ ಭಾರವಾಗಿರೋ ವಸ್ತು ಹಾಕ್ಕೊಂಡು ಒಂದು 15 ನಿಮಿಷ ಬಿಟ್ಟರೆ ಸಾಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿರುವಂಥ ರುಚಿ ರುಚಿಯಾದಂಥ ಚಿಕನ್ ಬಿರಿಯಾನಿ ರೆಡಿಯಾಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈ ಮೆಥಡಲ್ಲಿ ನೀವು ಕೂಡ ಒಂದು ಸರಿ ಮಾಡಿ ನೋಡಿ. ನೀವೆಲ್ಲರೂ ಇಷ್ಟಪಡ್ತೀರಾ, ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಡ್ತೀರಾ. ಪ್ರತಿ ಸತಿ ಬಿರಿಯಾನಿ ಮಾಡಬೇಕಾದ್ರೂ ಇದನ್ನೇ ಮಾಡ್ತೀರಾ ನೀವು. ಇದೇ ಸ್ಟೆಪ್ನ ನೀವು ಮಟನ್ಗೂ ಕೂಡ ಮಾಡ್ಕೋಬೋದು. ಇವಾಗ ನೋಡಿ, ರುಚಿ ರುಚಿಯಾದಂಥ, ನೋಡಿದ್ರೆ ಬಾಯಲ್ಲಿ ನೀರು ಬರುವಂಥ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ಖಂಡಿತ ವಿಡಿಯೋ ನೋಡೋದ್ಮೇಲೆ ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತು ಅಂತ ಅಭಿಪ್ರಾಯ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.